ಕನ್ನಡ ಕಟ್ಟಾಳು ಹುಲಿಯಪ್ಪ ಮೇಷ್ಟ್ರು ಇದು ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಲಿ ಅಧ್ಯಕ್ಷ ಶ್ರೀ ನೀಲಾವರ ಸುರೇಂದ್ರ ಅಡಿಗರು ತುಂಬ ಶ್ರಮವಹಿಸಿ ಬರೆದ ಬೃಹತ್ ಕಾದಂಬರಿ. ಕೆಲವರಿಗೆ ಅವರ ವೃತ್ತಿಯ ಮೇಲಿರುವಂತಹ ಹುಚ್ಚು ಅವರ ಬದುಕನ್ನು ಕಟ್ಟಿಕೊಡುತ್ತದೆ ಮತ್ತು ಸಮಾಜಕ್ಕೊಂದಿಷ್ಟು ನೆರವು ಮತ್ತು ಮಾರ್ಗಸೂಚಿ ಆಗ್ತದೆ ಅಂತನಿಸುವಾಗ ನಮ್ಮ ಹೊಲೆಯಪ್ಪ ಮೇಷ್ಟ್ರ ಕಥನ ಯಾವ ರೀತಿ ಇರ್ಬೋದು, ಕನ್ನಡ ಸಂಸ್ಥೆಯ ಯೋಜನೆ ಇರ್ಬೋದಾ, ಸರ್ಕಾರಿ ಶಾಲೆಗೋಸ್ಕರ ಅವರ ಶ್ರಮ ಇರ್ಬೋದಾ, ಸರ್ಕಾರಿ ಶಾಲೆಯಿಂದ ಅಚ್ಚುಕಟ್ಟು ತಂದು ನಿರ್ಲಿಕ್ಕೆ ಅವರ ಜೀವನ ಪರ್ಯಂತ ಬದುಕಿನ ಸಮರ್ಪಣೆ ಇರ್ಬೋದಾ, ಹೀಗೆಲ್ಲ ಯೋಚನೆ ಮಾಡಿ 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 ಈ ಗಾಳಿಸಿ 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 ಕಡೆಗೆ ದಪ್ಪ ಸಿಗ್ತದಲ್ಲ, ಈ ದಪ್ಪ ಹೆಚ್ಚು ಕಡಿಮೆ ನನ್ನಂತ ಹಿರಿಯಪ್ಪ ಮೇಷ್ಟ್ರ ಮತ್ತೊಂದು ಮುಖದ ಅನಾವರಣ ಇದ್ರೆ ಅದು ನಮ್ಮ ಜಿಲ್ಲಾ ಸುರೇಂದ್ರ ಹೇಳಿದಂತ ಇರ್ಬೋದು ಅಂತ ತಿಳ್ಕೊಂಡಿದ್ದೀನಿ ನಾನು. ಅವರೇ ಹೇಳಿ ಹಾಗೆ ಬದುಕಿನ ಎಲ್ಲ ಶ್ರಮಗಳನ್ನು ಸಾರ್ಥಕಗೊಳಿಸಿದಾಗ ವ್ಯಕ್ತಿಯೊಬ್ಬರ ಮನಸ್ಸೊಳಗೆ ತಾನು ಅದನ್ನೆಲ್ಲ ಮಟ್ಟಿರಿಸ್ಬೇಕಲ್ಲ ಎಲ್ಲೋ, ಅದು ಹಿರಿಯಪ್ಪ ಮೇಷ್ಟ್ರ ರೀತಿಯಲ್ಲಿ ಅವರ ಹೆಸರಿನಲ್ಲಿ ಬಂದೇನೋ ಅಂತ ನಾನು ಅಂದ್ಕೊಂಡ್ರೆ ನನಗೆ ಅದಕ್ಕಿಂತ ಹೆಚ್ಚಿನ ಖುಷಿ ಜೀವನದಲ್ಲಿ ಬೇರೆ ಇಲ್ಲ ಅಂತ ನನಗೆ ಅನಿಸುತ್ತೆ. ದಾರಿ ಬಿಡಿ ದಾರಿ ಬಿಡಿ ಬಿಡುಗಡೆಯಾದರು ಇದೀಗಷ್ಟೇ ನಮ್ಮ ಹುಲಿಯಪ್ಪ ಮಾತದು. ಅದು ಯಾರಿಂದಾಯಿತು ಎಂದು ಕೇಳಿದ್ದೀರಿ? ಅದು ಅವರೇ ಸಚಿವ ಶ್ರೀನಿವಾಸ ಪೂಜಾರಿ. ಅದು ಯಾರಿಂದಾಯಿತು ಎಂದು ಕೇಳಿದ್ದೀರಿ? ಅವರೇ ಸಚಿವ ಶ್ರೀನಿವಾಸ ಪೂಜಾರಿ. ನಮ್ಮ ನೀಲಾವರ ಅಡಿಗರ ಸೃಷ್ಟಿ ಇದು, ಅವರು ರಚಿಸಿದ 60ನೇ ಕೃತಿ ಇದು. ನಮ್ಮ ನೀಲಾವರ ಅಡಿಗರ ಸೃಷ್ಟಿ ಇದು, ಅವರು ರಚಿಸಿದ 60ನೇ ಕೃತಿ ಇದು. 60ರ ಪ್ರಾಯದಲ್ಲಿ ಮರಳಿ ಅರಳಿದರು, ತಮ್ಮ ಅನುಭವವನ್ನು ಚಂದ್ರನಿಗೆ ಬರೆದರು. 60ರ ಪ್ರಾಯದಲ್ಲಿ ಮರಳಿ ಅರಳಿದರು, ತಮ್ಮ ಅನುಭವವನ್ನು ಚಂದ್ರನಿ ಬರೆದರು. ಹುಲಿಯಪ್ಪ ಎಂದರೆ ಎಲ್ಲರೂ ಮೆಚ್ಚುವರು, ಯಾಕೆಂದರೆ ಅವರಷ್ಟು ಪ್ರಾಮಾಣಿಕರು. ಹುಲಿಯಪ್ಪ ಎಂದರೆ ಎಲ್ಲರೂ ಮೆಚ್ಚುವರು, ಯಾಕೆಂದರೆ ಅವರಷ್ಟು ಪ್ರಾಮಾಣಿಕರು. ಶಿಕ್ಷಣ ಕ್ಷೇತ್ರದ ಒಳಬರದು ತಿಳಿದವರು, ಶಿಷ್ಯರಿಗಾಗಿ ತಮ್ಮ ಜೀವ ತೆರೆದವರು. ಶಿಕ್ಷಣ ಕ್ಷೇತ್ರದ ಒಳಬರದು ತಿಳಿದವರು, ಶಿಷ್ಯರಿಗಾಗಿ ತಮ್ಮ ಜೀವ ತೆರೆದವರು. 500 ಪುಟಗಳಿರುವ ಕಾದಂಬರಿಯು ಚೆನ್ನಾಗಿ ಓದಿಸಿಕೊಂಡು ಹೋಗುವುದು. 500 ಪುಟಗಳಿರುವ ಕಾದಂಬರಿಯು ಚೆನ್ನಾಗಿ ಓದಿಸಿಕೊಂಡು ಹೋಗುವುದು. ಶಿಕ್ಷಕರೇ, ನೀವಿದನ್ನು ಓದಲೇಬೇಕು. ಇಂತಹ ಕೃತಿಗಳು ಇನ್ನಷ್ಟು ಬರಬೇಕು. ಶಿಕ್ಷಕರೇ, ನೀವಿದನ್ನು ಓದಲೇಬೇಕು. ಇಂತಹ ಕೃತಿಗಳು ಇನ್ನಷ್ಟು ಬರಬೇಕು. ಊರೂರಲ್ಲಿ ಹುಲಿಯಪ್ಪ ಹುಟ್ಟಿ ಬರಲಿ, ಅವರ ಆದರ್ಶ ಎಲ್ಲರಿಗೂ ಬರಲಿ. ಊರೂರಲ್ಲಿ ಹುಲಿಯಪ್ಪ ಹುಟ್ಟಿ ಬರಲಿ, ಅವರ ಆದರ್ಶ ಎಲ್ಲರಿಗೂ ಬರಲಿ. ಇಂಥವರಿಂದ ಉಳಿಯಲಿ ಕನ್ನಡ ಶಾಲೆ, ನಮ್ಮೆಲ್ಲರಲ್ಲಿ ಅಳಿಯಲಿ ದ್ವೇಷದ ಜ್ವಾಲೆ. ಇಂಥವರಿಂದ ಉಳಿಯಲಿ ಕನ್ನಡ ಶಾಲೆ, ನಮ್ಮೆಲ್ಲರಲ್ಲಿ ಅಳಿಯಲಿ ದ್ವೇಷದ ಜ್ವಾಲೆ. ನಮಸ್ಕಾರ. ಅಧ್ಯಾಪಕರಾಗಿ ಸಂಪನ್ಮೂಲಕ ವ್ಯಕ್ತಿಗಳಾಗಿ ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ಹಂತದ ಜವಾಬ್ದಾರಿಗಳನ್ನು ನಿಭಾಯಿಸಿ ತಮ್ಮ ಅನುಭವಕ್ಕೆ ಸಿಕ್ಕ ಶೈಕ್ಷಣಿಕ ಸನ್ನಿವೇಶಗಳನ್ನು ಒಂದು ಕಥನ ಕ್ರಮದಲ್ಲಿ ಕಟ್ಟಿಕೊಡೋ ಒಂದು ಕಥನ ಕ್ರಮದಲ್ಲಿ ಕಟ್ಟಿಕೊಡೋ ಒಂದು ಪ್ರಯೋಗ ಸುರೇಂದ್ರ ಅಡಿಗರ ಈ ಕಾದಂಬರಿ. ಕಾದಂಬರಿ ಇದೆಯಲ್ಲ, ಯಾವುದು ಅಳಿದ ಮೇಲೆ ಕಾದಂಬರಿ ಇದೆಯಲ್ಲ, ಆ ಅಳಿದ ಮೇಲೆ ಕಾದಂಬರಿ ಎಲ್ಲ ಮುಗ್ದಾದ್ಮೇಲೆ ಕಾದಂಬರಿ ಪ್ರಾರಂಭ ಆಗ್ತದೆ. ನಮ್ಮ ಹುಲಿಯಪ್ಪ ಮೇಷ್ಟ್ರ ಕಥೆಯು ಹಾಗೆ, ಅವರು ನಿವೃತ್ತರಾಗ್ಲಿಕ್ಕೆ ಇನ್ನೇನು ಸ್ವಲ್ಪ ದಿನ ಇದೆ ಅಂತ ಹೇಳುವಾಗ, ಅಂದ್ರೆ ನಮ್ಮ ಅಳಿಗೃಹದಲ್ಲಿ ತನ್ನ ಕಾತಾತ್ಮತೆಯನ್ನು ಕಂಡುಕೊಂಡು ಬಿಟ್ಟಿದ್ದಾರೆ. ಅವರು ನಿವೃತ್ತರಾಗ್ಲಿಕ್ಕೆ ಇನ್ನು ಕೆಲವೇ ತಿಂಗಳುಗಳು ಉಳಿದಿವೆ ಅಂದ. ಅದು ಮುಗಿಯುವ ಮೊದಲು ಇವರು ಪ್ರಾರಂಭ ಮಾಡಿದ್ರು, ಆದ್ರೆ ಮುಗಿಯುವ ಹಂತದಲ್ಲಿ ಅದನ್ನ ಪ್ರಾರಂಭ ಮಾಡಿದ್ರು. ಅದೇ ತರ ನನಗೆ ಅನಿಸುತ್ತೆ. ಆ ಪ್ರತಿ ಇದರಲ್ಲೂ ಯಾವುದು ಆ ಪ್ರತಿಯ ಉದ್ದಕ್ಕೂ ಅವರ ಜೀವನ ಪ್ರೀತಿ, ಅನಂತರ ಧನಾತ್ಮಕವಾಗಿ ಆಲೋಚನೆ ಮಾಡೋದು, ಮತ್ತೆ ಶೈಕ್ಷಣಿಕವಾಗಿ ಹೇಗೆ ಹೊಸ ಪರಿವರ್ತನೆಯನ್ನು ತರಬೇಕು, ಅಲ್ಲಿ ಬರುವ ಅವರ ಅನುಭವ, ಅವರ ಕಾಳಜಿ, ಅವರ ಪ್ರೀತಿ, ಇವೆಲ್ಲ ಅವರ ಕೃತಿಯಲ್ಲಿ ವ್ಯಕ್ತವಾಗ್ತಾ ಇದೆ. ಆ ಮೂಲಕ ಅದು ಎಲ್ಲ ಶಿಕ್ಷಕರಿಗೂ ತಲುಪಬೇಕು ಮತ್ತು ಎಲ್ಲರಿಗೂ ತಲುಪಬೇಕು ಅನ್ನೋದು ಅವರ ಆಶಯ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ಹೀಗೆ ಅತ್ಯಂತ ಸ್ವಾರಸ್ಯಕರವಾದ ಪ್ರಸಂಗಗಳು ಶಿಕ್ಷಣ ಇಲಾಖೆಯ ಪ್ರತಿಯೊಬ್ಬರು ಓದಲೇಬೇಕಾದಂತ ಮತ್ತು ಇಟ್ಟುಕೊಳ್ಳಲೇಬೇಕಾದಂತ ಮನೆಯಲ್ಲಿ ಇದ್ದ ಪುಸ್ತಕ ಅಂತ ನನಗೆ ಅನಿಸ್ತದೆ. ಇತರ ಕಾದಂಬರಿಗಳ ಹಾಗೆ ರೋಚಕತೆ ಇಲ್ಲ, ಕಥೆಯೇ ಇಲ್ಲ, ಒಂದು ನಾಯಕ ಇಲ್ಲ, ನಾಯಕಿ ಇಲ್ಲ, ಪ್ರಣಯ ಇಲ್ಲ, ಪ್ರೇಮ ಇಲ್ಲ, ಉನ್ಮಾದ ಇಲ್ಲ, ದುರಂತೆ ಇಲ್ಲ, ಎಂದೂ ಇಲ್ಲದೆ ಒಳ್ಳೆ ನದಿಯ ಹರಿವು ಹರಿಯುವ ಹಾಗೆ ಸಾಕ್ತಕ್ಕಂಥ ಒಂದು ಕಾದಂಬರಿ ಇದ್ರೆ ಅದು ಉಲ್ಲೇಖ ಒಂದು ಕಾದಂಬರಿ ಹೇಳಿಕೆ ಮಾಡ್ತಾರೆ. ಹುಲಿಯಪ್ಪ ಮಾಸ್ಟರ್ ಅಂತ ಆದರ್ಶ ವ್ಯಕ್ತಿ ಹೇಗೆ ಒಂದು ಸರಿಯಲ್ಲದ, ಅಂದರೆ ಎಲ್ಲ ಕಾದಂಬರಿಗಳಲ್ಲೂ ಅದು ಇರುತ್ತಲ್ವ, ಒಂದು ಸ್ವಲ್ಪ ಬೇರೆ ಹೇಳಬಹುದಾದಂತಹ ವಿಮರ್ಶೆ ಮಾಡಬಹುದಾದಂತಹ ಬದುಕು
ಅದು ಅಲ್ಲಿ ಕಾಣುತ್ತೆ ಅಂತ ಹೇಳ್ತಾ ಈ ಪುಸ್ತಕವನ್ನು ಕೊಂಡು ಕೊಂಡಾಡಿ ಅದನ್ನ ಹರಿಕೃಷ್ಣ ಪುನರೂರು ಅವರು ಯಾವಾಗಲೂ ಹೇಳುವಂತ ಮಾತು ನಾನು ಪುಸ್ತಕವನ್ನ ಕೊಂಡು ಕೊಂಡಾಡಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಓದುವವರು ಯಾರು ಯಾಕಂದ್ರೆ ಕನ್ನಡ ಶಾಲೆಗಳೇ ಇಲ್ಲದಿದ್ದರೆ ಇದನ್ನು ಓದುವವರು ಯಾರು ಅವರಿಗೆ ಒಂದು ಆಸಕ್ತಿ ಬರೆದಿದ್ದಾರೆ ಕೊಂಡುಕೊಳ್ಳುವವರಿಲ್ಲ ಓದುವವರಿಲ್ಲ ಇವತ್ತು ಕೊಂಡುಕೊಳ್ಳುವವರಿಗೂ ಅಂತ ಹೇಳಿದ್ರೆ ಕೊಂಡುಕೊಳ್ತಾರೆ ಯಾಕೆ ಅಂತ ಹೇಳಿದ್ರೆ ಗೌರವಕ್ಕಾಗಿ ಹಣದ ಶ್ರಮ ಇಲ್ಲ ಕೊಂಡುಕೊಡ್ತಾರೆ ನನ್ನ ಅವರ ಉಚಿತವಾಗಿ ಬಿಟ್ಟರೆ ಥ್ಯಾಂಕ್ಸ್ ಅಂತ ಹೇಳಿ ಇಟ್ಕೊಂಡು ಹೋಗ್ತಾರೆ ಅದಲ್ಲ ಓದಿಬಿಟ್ಟು ಮನಸ್ಸನ್ನು ಹಸನಾರ ಮಾಡಿ ಓದಬೇಕು ಜೊತೆಗೆ ಅದರ ಕಾದಂಬರಿ ಬಂದು ಒಂದು ವಿವರವನ್ನು ಲೇಖಕರಿಗೆ ಬರೆದಾಗ ಅವರಿಗೆ ಸಂತೋಷ ಆಗ್ತದೆ ಮುಂದಿನ ಕಾದಂಬರಿ ಬರಲಿಕ್ಕೆ ಅವ್ರಿಗೆ ಉತ್ಸಾಹ ಬರ್ತದೆ ಏನೇ ಇರಲಿ ಇವತ್ತು ಒಳ್ಳೆಯ ಒಂದು ಪುಸ್ತಕ ಬಿಡುಗಡೆ ಆಗಿದೆ ಪದಾಧಿಗಳು ಸಚಿವರೆಲ್ಲ ಬಂದು ತುಂಬ ಆರಿಸಿದ್ದಾರೆ ಇವರು ಆಯ್ಕೆ ಕೊಟ್ಟು ಶಿಕ್ಷಕ ಕೆಲಸ ಸೇರಿದ ನಂತರ ನಿವೃತ್ತಿ ಆಗುವವರೆಗೂ ಅವನ ಅನುಭವಗಳು ಅದು ಸಿಹಿ ಇರಲಿ ಕೈ ಇರಲಿ ಅದು ಒಂದು ಕಡೆ ದಾಖಲಾಗುತ್ತೆ ಅದು ದಾಖಲಾದಾಗ ಏನಾಗುತ್ತೆ ಅಂತಂದರೆ ಮುಂದೆ ಕಾರ್ಯನಿರ್ವಹಿಸುವವರಿಗೆ ಅದೊಂದು ರೀತಿ ಮಾರ್ಗದರ್ಶನ ಆಗುತ್ತೆ ಇದನ್ನು ಬರಿಬೇಕು ಅನ್ನುವಂಥದ್ದು ನನ್ನ ಬಹುದಿನದ ಸಂಕಲ್ಪ ಆಗಿತ್ತು ಹಾಗಾಗಿ ಅದನ್ನು ಬರಲಿಕ್ಕೆ ಪ್ರಾರಂಭಿಸಿ ಇದಕ್ಕೂ ಒಂದು ಕಾರಣ ಇತ್ತು ಈ ಒಂದು ದಿವಸ ನಾನು ವಿಡಿಯೋ ನೋಡ್ತಾ ಇದ್ದೆ ಅದರೊಳಗೆ ಒಬ್ಬ ತಂದೆ ತನ್ನ ಮಗುವಿಗೆ ಚಿಕ್ಕಪಟ್ಟು ಹಡ್ದದಂತ ಒಂದು ವಿಡಿಯೋ ಕಾಣಿಸ್ತು ಅಂದರೆ ಮಗುವಿನ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸ್ವಕಲಿಕೆ ಸ್ವವೇಗದ ಕಲಿಕೆ ಸಂತಸದ ಕಲಿಕೆ ಸಾಮರ್ಥ್ಯ ಆಧಾರಿತ ಕಲಿಕೆ ಆಗಬೇಕು ಕಲಿಕೆ ಖುಷಿ ಖುಷಿ ಕಲಿಕೆ ಆಗಬೇಕು ಸಂತಸದ ಕಲಿಕೆ ಆಗಬೇಕು ಅನ್ನೋಂಥದ್ದು ನನ್ನ ತತ್ವ ಈ ಹಿನ್ನೆಲೆಯಲ್ಲಿ ಒಬ್ಬ ಅಧ್ಯಾಪಕನ ಕೇಂದ್ರಿಟ್ಕೊಂಡು ಬರೆದ್ರೆ ಹೇಗೆ ಅಂತೇಳಿ ಬರೀಕೆ ಪ್ರಾರಂಭಿಸಿದೆ ಸುಮಾರು 1 ವರ್ಷಗಳ ಕಾಲ ನಿರಂತರವಾಗಿ ಬರೆದಾಗ ಈ ಕಾದಂಬರಿ ರೂಪುಗೊಂಡು ಈ ಕಾದಂಬರಿಗೆ ನನ್ನ ಅನುಭವಗಳನ್ನೆಲ್ಲವನ್ನೂ ಕೂಡ ಇದರಲ್ಲಿ ಧಾರೆ ಎಳೆದಿದ್ದೀನಿ ಇದು ನನಗೆ ಖುಷಿ ಕೊಟ್ಟಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತುಂಬ ಸಂತೋಷ ಕೂಡ ಆಗ್ತಾ ಇದ್ದೀನಿ